ತಾಜ್ ಮಹಲ್ ಒಂದು ಸುಂದರವಾದ ಮಹಲ್ ಈ ಹೆಸರಿನಲ್ಲೇ ಇದೆ ಒಂದು ಅದ್ಭುತ ಪ್ರೇಮಿಗಳಿಗೆ ಪ್ರೀತಿ ಪ್ರೇಮ ಎಂದಾಗ ಮೊದಲು ನೆನಪಿಗೆ ಬರುವುದೇ ಈ ತಾಜ್ ಮಹಲ್ ಶಹಜಹಾನ್ ತನ್ನ ಹೆಂಡತಿ ಮುಮ್ತಾಜ್ಗಾಗಿ ಈ ಅದ್ಭುತವಾದಂತಹ ಮಹಲನ್ನು ನಿರ್ಮಿಸಿರುತ್ತಾನೆ ಇಂತಹ ಸುಂದರವಾದ ಮಹಲ್ ನಮ್ಮ ಭೂಲೋಕದ ವಿಸ್ಮಯ ಕೂಡ ಹೌದು ಇದು ಪ್ರವಾಸಿಗರ ಅದ್ಭುತವಾದ ತಾಣ ಕೂಡ ಹೌದು ಅಷ್ಟೇ ಅಲ್ಲ ಈ ಅದ್ಭುತವಾದ ಮಹಲಿನ ಬಗ್ಗೆ ಗೊತ್ತಿರದವರೇ ಇಲ್ಲ ನಮಸ್ಕಾರ ಗೆಳೆಯರೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರೀತಿಯ ಸಂಕೇತವಾಗಿರುವ ತಾಜ್ ಮಹಲ್ದ ಬಗ್ಗೆ ನಾವು ತಿಳಿದಿರುವ ಇತಿಹಾಸ ಏನು ಅಂತ ಅಷ್ಟೇ ಅಲ್ಲ ಇವತ್ತಿನ ಈ ವಿಡಿಯೋವನ್ನು ನೀವು ಪೂರ್ತಿ ಕೊನೆಯವರೆಗೂ ನೋಡಿ ಇದರಿಂದ ಇತ್ತೀಚಿನ ದಿನಗಳಲ್ಲಿ ಭಾರಿ ವಿವಾದದಲ್ಲಿರುವ ತಾಜ್ ಮಹಲ್ದ ಬಗ್ಗೆ ನಮಗೆ ಗೊತ್ತಿರದ ವಿಷಯಗಳನ್ನು ತಿಳಿದುಕೊಳ್ಳೋಣ ಅಷ್ಟಕ್ಕೂ ಆ ವಿವಾದದಲ್ಲಾದರೂ ಏನಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ನಮ್ಮ ಇತಿಹಾಸ ಪುಸ್ತಕ ಏನು ಹೇಳುತ್ತದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ತಾಜ್ ಮಹಲ್ ಭಾರತದ ಉತ್ತರ ಪ್ರದೇಶದ ಆಗ್ರಾ ನಗರದ ಯಮುನಾ ನದಿಯ ದಡದಲ್ಲಿದೆ ಇದನ್ನು ಮೊಘಲ ದೊರೆ ಶಹಜಹಾನ್ ಅವರ ಪತ್ನಿ ಮುಮ್ತಾಜ್ಗಾಗಿ ಪ್ರೀತಿಯ ಸಂಕೇತವಾಗಿ ನಿರ್ಮಿಸಿದ್ದಾರೆ ಇತಿಹಾಸದ ಪ್ರಕಾರ ಮುಮ್ತಾಜ್ ಶಹಜಹಾನ್ ಅವರ ಮೂರನೇ ಹೆಂಡತಿ ಎಲ್ಲರಲ್ಲಿ ಇವರು ಅತ್ಯಂತ ಪ್ರೀತಿಯ ಹೆಂಡತಿಯಾಗಿದ್ದರು 1631ರಲ್ಲಿ ತನ್ನ 37ನೇ ವಯಸ್ಸಿನಲ್ಲಿ ಮುಮ್ತಾಜ್ ತನ್ನ 14ನೇ ಮಗುವಿಗೆ ಜನ್ಮ ನೀಡುವಾಗ ನಿಧನರಾದರು ನಂತರ ಮುಮ್ತಾಜ್ ನೆನಪಿಗಾಗಿ ನಿರ್ಮಿಸಿದ ಸುಂದರವಾದ ಮಹಲ್ಲೇ ಈ ತಾಜ್ ಮಹಲ್ ಅಷ್ಟೇ ಅಲ್ಲ ಇದನ್ನು ಮುಮ್ತಾಜ್ ಸಮಾಧಿ ಎಂದು ಕೂಡ ಕರೆಯುತ್ತಾರೆ ತಾಜ್ ಮಹಲ್ನ ನಿರ್ಮಾಣವು 1632ರಲ್ಲಿ ಪ್ರಾರಂಭವಾಗಿ 1647ರಲ್ಲಿ ಪೂರ್ಣಗೊಂಡಿತು ಇದನ್ನು ಪೂರ್ಣಗೊಳಿಸಲು 22 ವರ್ಷಗಳು ಬೇಕಾಯಿತು ತಾಜ್ ಮಹಲ್ನ್ನು ನಿರ್ಮಿಸಲು ಸುಮಾರು 20,000 ಕಾರ್ಮಿಕರು ದುಡಿದಿದ್ದಾರೆ ಜಗತ್ತಿನ ಬೇರೆ ಬೇರೆ ಕಡೆಗಳಿಂದ ಕಾರ್ಮಿಕರನ್ನು ಕರೆತರಲಾಯಿತು ಅಚ್ಚರಿ ಏನೆಂದರೆ ಶಹಜಹಾನ್ ತಾಜ್ ಮಹಲ್ನ್ನು ನಿರ್ಮಿಸಿದ ಕಾರ್ಮಿಕರ ಕೈಗಳನ್ನು ಕತ್ತರಿಸಿದ್ದ ಏಕೆಂದರೆ ಇಂತಹ ಕಟ್ಟಡ ಜಗತ್ತಿನಲ್ಲಿ ಬೇರೆ ಯಾವ ಕಟ್ಟಡವೂ ಇರಬಾರದೆಂದು ಆದರೆ ಇದಕ್ಕೆ ಯಾವುದೇ ಖಚಿತವಾದ ಮಾಹಿತಿ ಇಲ್ಲ ತಾಜ್ ಮಹಲ್ನ ವಾಸ್ತುಶಿಲ್ಪವು ಪರ್ಷಿಯಾ ಮತ್ತು ಪ್ರಾಚೀನ ಮೊಘಲ ಕಲೆಗಳನ್ನು ಆಧರಿಸಿದೆ ಇದನ್ನು 28 ಬಗೆಯ ಅಮೂಲ್ಯವಾದ ಕಲ್ಲುಗಳ ಸಂಗ್ರಹದಿಂದ ಅಲಂಕರಿಸಲಾಗಿದೆ ಇದರ ವಿಶೇಷತೆ ಏನೆಂದರೆ ಪ್ರತಿದಿನದ ಸಮಯದ ಜೊತೆಗೆ ತಾಜ್ ಮಹಲ್ನ ಬಣ್ಣ ಕೂಡ ಬದಲಾಗುತ್ತಿರುತ್ತದೆ ಇಷ್ಟೇ ಅಲ್ಲ ಇದನ್ನು ನಿರ್ಮಿಸಲು ಸುಮಾರು 1000 ಆನೆಗಳನ್ನು ಬಳಸಲಾಗಿತ್ತು ಆನೆಗಳು ತಾಜ್ ಮಹಲ್ ನಿರ್ಮಾಣದ ಸಾಮಗ್ರಿಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಲು ಸಹಕರಿಸುತ್ತಿದ್ದವು ವಿಶ್ವದ 7 ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ದೇಶದ ಅತಿ ಹೆಚ್ಚು ಪ್ರವಾಸಿಗರ ಆಕರ್ಷಣೆಗಳಲ್ಲಿ ಒಂದಾಗಿದೆ ಇಡೀ ಜಗತ್ತಿನ ಜನರನ್ನು ತನ್ನತ್ತ ಸೆಳೆಯುವ ತಾಜ್ ಮಹಲ್ನ ಸುತ್ತ ಇವತ್ತಿನ ದಿನ ಅನೇಕ ವಿವಾದಗಳು ಹುಟ್ಟಿಕೊಂಡಿವೆ ಅವು ಏನೆಂದರೆ ತಾಜ್ ಮಹಲ್ನ ಮೇಲಿನ ಮಹಡಿಯಲ್ಲಿ ನಿರ್ಮಿಸಲಾಗಿರುವ 22 ಕೊಠಡಿಗಳಲ್ಲಿ ಶಿವನ ವಿಗ್ರಹ ಮತ್ತು ಶಾಸನಗಳನ್ನು ಇರಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ಮುಚ್ಚಿದ ಕೊಠಡಿಗಳನ್ನು ತೆರೆಯುವಂತೆ ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠದಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು ತಾಜ್ ಮಹಲ್ನ್ನು ತೇಜೋ ಮಹಲ್ ಎಂದು ಕೂಡ ಪರಿಗಣಿಸುವವರ ಕೂಗು ದಿನೇ ದಿನೇ ಹೆಚ್ಚಾಗುತ್ತಿದೆ ಇದೇ ಕಾರಣಕ್ಕೇನೆ ತಾಜ್ ಮಹಲ್ನ ಮೇಲಿನ ಮಹಡಿಯಲ್ಲಿ ನಿರ್ಮಿಸಲಾಗಿರುವ 22 ಕೊಠಡಿಗಳ ಬೀಗ ತೆಗೆಯುವಂತೆ ಭಾರತೀಯ ಸರ್ವೇಕ್ಷಣಾ ಇಲಾಖೆಗೆ ನಿರ್ದೇಶನ ನೀಡಬೇಕು ಇದಲ್ಲದೆ ಸತ್ಯಶೋಧನಾ ಸಮಿತಿ ರಚನೆ ಮಾಡುವಂತೆ ಹೈಕೋರ್ಟ್ನಿಂದ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಲಾಗಿತ್ತು ಅಷ್ಟೇ ಅಲ್ಲ ತಾಜ್ ಮಹಲ್ನಲ್ಲಿ ಹಳೆಯ ಶಿವನ ದೇವಸ್ಥಾನ ಇರಬಹುದು ಎಂದು ಹೇಳಲಾಗುತ್ತಿದೆ ಇಂತಹ ಮಹತ್ವದ ಐತಿಹಾಸಿಕ ಪುರಾವೆಗಳು ತಾಜ್ ಮಹಲ್ನಲ್ಲಿ ಹುದುಗಿವೆ ಹುಡುಕಿದರೆ ಎಲ್ಲವೂ ಸಿಗುತ್ತವೆ ಎಂಬ ವಿವಾದಗಳಿವೆ ಈ ವಿವಾದದ ಕುರಿತಾಗಿ ಅನೇಕ ಇತಿಹಾಸಕಾರರು ಕೂಡ ಬೆಂಬಲಿಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ಈ ಅರ್ಜಿಯನ್ನು ಕೈಗೆತ್ತಿಕೊಂಡ ಹೈಕೋರ್ಟ್ ತಾಜ್ ಮಹಲ್ನ ಹಿಂದಿನ ನಿಜವಾದ ಸತ್ಯವನ್ನು ಕಂಡುಹಿಡಿಯಲು ಸತ್ಯಶೋಧನಾ ಸಮಿತಿಯನ್ನು ರಚಿಸಬೇಕೆಂಬ ನಿಮ್ಮ ಮನವಿ ನ್ಯಾಯಸಮ್ಮತವಲ್ಲದ ವಿಷಯವಾಗಿದೆ ನ್ಯಾಯಾಲಯದಲ್ಲಿ ಇಂತಹ ಮನವಿಗಳನ್ನು ನಿರ್ಣಯಿಸಲು ಸಾಧ್ಯವಿಲ್ಲ ಇದನ್ನು ಪರಿಶೀಲಿಸಲು ಸತ್ಯಶೋಧನಾ ಸಮಿತಿಯನ್ನು ಕೇಳುವುದು ನಿಮ್ಮ ಹಕ್ಕು ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಹೇಳಿದ್ದಾರೆ ಜೊತೆಗೆ ಹಕ್ಕುಗಳನ್ನು ಉಲ್ಲಂಘಿಸಿದಾಗ ಮಾತ್ರ ಇಂತಹ ಅರ್ಜಿಗಳನ್ನು ನೀಡಬಹುದಾಗಿದೆ ಎಂದು ಅಲಹಾಬಾದ್ ಹೈಕೋರ್ಟ್ ಇದನ್ನು ವಜಾಗೊಳಿಸಿದೆ ಈ ವಿವಾದ ಇನ್ನು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಗೆಳೆಯರೇ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನೀವು ಇನ್ನೂ ಇಂತಹದ್ದೇ ಆದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ಮುಂದೆ ನೋಡಬಹುದು